ನಾಳೆ ವಿಧಾನಸಭೆ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಬಿಜೆಪಿಯಿಂದ ಸುರೇಶ್ ಕುಮಾರ್ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈತ್ರಿ ಸರ್ಕಾರದ ಪರವಾಗಿ ಮಾಜಿ ಸಚಿವ ರಮೇಶ್ ಕುಮಾರ್ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಳೆ ಚುನಾವಣೆ ನಡೆಯುತ್ತೆ. ಓಕೆ, ಈಗಷ್ಟೇ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಮೈತ್ರಿ ಸರ್ಕಾರದ ಪರವಾಗಿ ಮಾಜಿ ಸಚಿವ ರಮೇಶ್ ಕುಮಾರ್ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಾವೆಲ್ಲ ಮೊದಲೆಲ್ಲ ಹೇಳಲಾಗ್ತಾ ಇತ್ತು. ಅವಿರೋಧ ಆಯ್ಕೆ ಆಗಿಬಿಡುತ್ತೆ, ಬಿಜೆಪಿಯವರು ತಮ್ಮ ಕ್ಯಾಂಡಿಡೇಟ್ ಹಾಕಲ್ಲ ಅಂತ. ಆದರೆ ಬಿಜೆಪಿಯವರೇ ಮೊದಲು ಕ್ಯಾಂಡಿಡೇಟ್ ಹಾಕಿದ್ರು, ಸುರೇಶ್ ಕುಮಾರ್ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಅದಾದ ನಂತರ ಮೈತ್ರಿ ಸರ್ಕಾರದ ಪರವಾಗಿ ರಮೇಶ್ ಕುಮಾರ್ ಒಟ್ಟು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ನಾಳೆ ಚುನಾವಣೆ ನಡೆಯೋದು ನಿಶ್ಚಿತ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಮತ್ತು ಹಿರಿಯರ ಸೂಚನೆ ಮೇರೆಗೆ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತಿರುವ ಸಂಖ್ಯಾಬಲದ ಮೇಲೆ, ಬೇರೆ ಬೇರೆ ಸಂಖ್ಯೆಗಳ ಮೇಲೆ ಒಂದು ಗೆಲ್ಲುವ ವಿಶ್ವಾಸ ನಮ್ಮ ಪಕ್ಷದ ಪ್ರಮುಖರಿಗೆ ಇದೆ. ಆ ವಿಶ್ವಾಸದ ಆಧಾರದ ಮೇಲೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದೆ. ನಾಳೆ ಮಧ್ಯಾಹ್ನ 12 ಕಾಲಿಗೆ ಚುನಾವಣೆ ನಂತರ